ಮಾನವ ಶ್ವಾಸಕೋಶಗಳು ವಿದ್ಯಾರ್ಥಿಗಳೇ ಈಗ ಮಾನವನ ಶ್ವಾಸಕೋಶಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಎನ್ನುವುದನ್ನು ತಿಳಿಯಲು ಒಂದು ಪುಟ್ಟ ಚಟುವಟಿಕೆಯನ್ನು ಮಾಡೋಣ ಅವಶ್ಯಕ ವಸ್ತುಗಳು ಬಲೂನುಗಳು ಚಿಕ್ಕದು ಎರಡು ದೊಡ್ಡದು ಒಂದು ವೈ ಆಕಾರದ ಕೊಳವೆ ಒಂದು ರಬ್ಬರ್ ಬ್ಯಾಂಡುಗಳು ಅಥವಾ ದಾರದ ಉಂಡೆ ಭದ್ರವಾದ ಮುಚ್ಚಳವಿರುವ ಬಾಟಲಿ ಇವುಗಳ ಜೊತೆಗೆ ಹೆಚ್ಚುವರಿಯಾಗಿ ಬೇಕಾದ ವಸ್ತುಗಳು ಕತ್ತರಿ ಕಟರ್ ಲೈಟರ್ ಮೇಣದ ಬತ್ತಿ ಮತ್ತು ಬೆಂಕಿ ಪೊಟ್ಟಣ ಶ್ವಾಸಕೋಶದ ಮಾದರಿ ತಯಾರಿಸಲು ನಾವು ಈ ರೀತಿಯ ದೊಡ್ಡ ತಂಪು ಪಾನೀಯದ ಬಾಟಲಿಯನ್ನು ಬಳಸುತ್ತೇವೆ ಕಟ್ಟರನ್ನು ಬಳಸಿ ಬಾಟಲಿಯ ಕೆಳಭಾಗದ ಮುಕ್ಕಾಲು ಭಾಗವನ್ನು ಕತ್ತರಿಸಿ ಬಾಟಲಿಯ ಅಂಚು ಹರಿತವಾಗಿರಬಹುದು ಮತ್ತು ಕೈ ಬೆರಳುಗಳಿಗೆ ತಾಗಿ ಗಾಯವಾಗಬಹುದು ಅಥವಾ ಬಲೂನನ್ನು ಹರಿಯಬಹುದು ಆದ್ದರಿಂದ ಅಂಚುಗಳನ್ನು ಮೇಣದ ಬತ್ತಿಯ ಜ್ವಾಲೆಯ ಹತ್ತಿರ ತಂದು ಮೃದುವಾಗಿಸಿ ಮುಂದಿನ ಹಂತ ಬಾಟಲಿಯ ಮುಚ್ಚಳದಲ್ಲಿ ರಂಧ್ರವನ್ನು ಮಾಡುವುದು ಈ ರೀತಿಯ ಮೊಳೆಯನ್ನು ಬಳಸಿ ನೀವು ಮುಚ್ಚಳದಲ್ಲಿ ರಂಧ್ರವನ್ನು ಮಾಡಬಹುದು ರಂಧ್ರವು ವೈ ಆಕಾರದ ಟ್ಯೂಬಿನ ತುದಿಗೆ ಹೊಂದಿಕೊಳ್ಳುವಷ್ಟು ದೊಡ್ಡದಾಗಿರಲಿ ಇದರಿಂದ ವೈ ಟ್ಯೂಬ್ ರಂಧ್ರದಲ್ಲಿ ಸರಿಯಾಗಿ ಹೊಂದಿಕೊಳ್ಳುತ್ತದೆ ಈಗ ಎರಡು ಸಣ್ಣ ಬಲೂನುಗಳನ್ನು ವೈ ಆಕಾರದ ಟ್ಯೂಬಿನ ಎರಡು ಕಾಲುಗಳಿಗೆ ರಬ್ಬರ್ ಬ್ಯಾಂಡ್ ಅಥವಾ ದಾರದ ಸಹಾಯದಿಂದ ಕಟ್ಟಿ ವೈ ಟ್ಯೂಬನ್ನು ಬಾಟಲಿಯ ಮೂಲಕ ತೂರಿಸಿ ಅದರ ಮೇಲ್ತುದಿಯನ್ನು ಬಾಟಲಿಯ ಮುಚ್ಚಳದಲ್ಲಿರುವ ರಂಧ್ರಕ್ಕೆ ಸೇರಿಸಿ ಬಾಟಲ್ ಮುಚ್ಚಳವನ್ನು ಬಿಗಿಯಾಗಿ ತಿರುಗಿಸಿ ಕೆಲವು ಹನಿ ಅಂಟು ಅಥವಾ ಬಿಸಿ ಮೇಣವನ್ನು ಲೇಪಿಸಿ ರಂಧ್ರದ ಮೂಲಕ ಗಾಳಿಯಾಡದಿರುವುದನ್ನು ಖಾತ್ರಿ ಮಾಡಿಕೊಳ್ಳಿ ಒಪೆ ಅಥವಾ ಅನ್ನು ಮಾಡಲು ದೊಡ್ಡ ಬಲೂನನ್ನು ಅಡ್ಡಲಾಗಿ ಕತ್ತರಿಸಿ ನಿಮ್ಮ ಸ್ನೇಹಿತನ ಸಹಾಯದಿಂದ ಬಾಟಲಿಯ ತೆರೆದ ತಳಕ್ಕೆ ಕತ್ತರಿಸಿದ ಬಲೂನನ್ನು ಕಟ್ಟಿ ಬಲೂನ್ ಬಿಗಿಯಾಗಿದೆಯೇ ಎಂದು ಪರಿಶೀಲಿಸಿ ಈಗ ನಿಮ್ಮ ಮಾದರಿಯು ಬಳಸಲು ಸಿದ್ಧವಾಯಿತು ಬಾಟಲಿಯ ಬುಡದಲ್ಲಿರುವ ಬಲೂನ್ ಪೊರೆಯನ್ನು ಕೆಳಕ್ಕೆ ಎಳೆಯಿರಿ ನೀವು ಏನನ್ನು ಗಮನಿಸುವಿರಿ ತಳದಲ್ಲಿರುವ ಡಯಾಫ್ರಮ್ ಅನ್ನು ಕೆಳಕ್ಕೆ ಎಳೆದಾಗ ಎರಡು ಸಣ್ಣ ಬಲೂನುಗಳು ಉಬ್ಬಿಕೊಳ್ಳುವುದನ್ನು ನೀವು ನೋಡುತ್ತಿದ್ದೀರಿ ನೀವು ಹತ್ತಿರಕ್ಕೆ ಹೋಗಿ ಕಿವಿಯಾನಿಸಿದರೆ ಬಾಟಲಿಯ ಒಳಗೆ ಮತ್ತು ಹೊರಗೆ ಗಾಳಿಯ ಚಲನೆಯನ್ನು ಕೇಳಬಹುದು ಇದು ನಮ್ಮ ಶ್ವಾಸಕೋಶಗಳು ಮತ್ತು ಡಯಾಫ್ರಮ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ತಿಳಿದುಕೊಳ್ಳುವ ಒಂದು ಸರಳ ಮಾದರಿಯಾಗಿದೆ ಉಸಿರಾಟವು ನಮ್ಮ ದೇಹ ನಿರ್ವಹಿಸುವ ಅನೈಚ್ಛಿಕ ಚಟುವಟಿಕೆಯಾಗಿದೆ ಇದರಲ್ಲಿ ಗಾಳಿಯನ್ನು ಒಳಕ್ಕೆ ತೆಗೆದುಕೊಂಡು ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಹೀರಿಕೊಳ್ಳಲಾಗುತ್ತದೆ ಹೀರಿಕೊಳ್ಳದ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರೆ ಅನಿಲಗಳನ್ನು ಹೊರಕ್ಕೆ ಬಿಡಲಾಗುತ್ತದೆ ಶ್ವಾಸಾಂಗ ವ್ಯೂಹವು ಮೂಗಿನ ಹೊಳ್ಳೆಗಳು ನಾಸಿಕ ಕುಹರ ಗಂಟಲು ಟ್ರೇಕಿಯ ಅಥವಾ ಶ್ವಾಸನಾಳ ಶ್ವಾಸಕೋಶ ಮತ್ತು ಡಯಾಫ್ರಮ್ಗಳನ್ನು ಒಳಗೊಂಡಿದೆ ಶ್ವಾಸಕೋಶದ ಒಳಗೆ ಶ್ವಾಸನಾಳವು ಬುಡದಲ್ಲಿ ಬ್ರಾಂಕಸ್ ಆಗಿ ವಿಭಜನೆಯಾಗುತ್ತದೆ ಮತ್ತು ಇದು ಪ್ರತಿ ಶ್ವಾಸಕೋಶದಲ್ಲಿ ಶ್ವಾಸನಾಳಗಳ ಜಾಲ ಅಂದರೆ ಬ್ರಾಂಕಿಯೋಲ್ಗಳಾಗಿ ವಿಭಜಿಸಲ್ಪಡುತ್ತದೆ ಬಾಟಲಿಯ ತಳದಲ್ಲಿರುವ ಬಲೂನ್ ಪೊರೆಯನ್ನು ಕೆಳಕ್ಕೆ ಎಳೆದಾಗ ಬಾಟಲಿಯ ಒಳಗಿನ ಸ್ಥಳ ಹೆಚ್ಚಾಗುತ್ತದೆ ಇದರಿಂದಾಗಿ ಸಣ್ಣ ಬಲೂನುಗಳು ಉಬ್ಬಿಕೊಳ್ಳುತ್ತವೆ ಇಲ್ಲಿ ಬಾಟಲಿಯು ಎದೆಯ ಕುಹರವನ್ನು ಪ್ರತಿನಿಧಿಸಿದರೆ ಬಾಟಲಿಯ ತಳದಲ್ಲಿರುವ ಬಲೂನು ಡಯಾಫ್ರಮ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಸಣ್ಣ ಬಲೂನುಗಳು ಶ್ವಾಸಕೋಶಗಳನ್ನು ಪ್ರತಿನಿಧಿಸುತ್ತವೆ ಅದೇ ರೀತಿ ನಾವು ಉಸಿರೆಳೆಯುವಾಗ ಶ್ವಾಸಕೋಶದ ಕೆಳಗಿನ ಡಯಾಫ್ರಮ್ ಚಪ್ಪಟೆಯಾಗುತ್ತದೆ ಮತ್ತು ಪಕ್ಕೆಲುಬುಗಳು ಹೊರಚಲಿಸಿ ಶ್ವಾಸಕೋಶಗಳಿಗೆ ಹೆಚ್ಚು ಸ್ಥಳಾವಕಾಶ ಲಭ್ಯವಾಗುವಂತೆ ಮಾಡುತ್ತವೆ ಆಗ ನಾಸಿಕ ಕುಹರದ ಮೂಲಕ ಹೆಚ್ಚಿನ ಗಾಳಿ ಶ್ವಾಸಕೋಶದೊಳಕ್ಕೆ ಚಲಿಸುತ್ತದೆ ನಾವು ಉಸಿರನ್ನು ಹೊರಬಿಟ್ಟಾಗ ಡಯಾಫ್ರಮ್ ಮೇಲಕ್ಕೆ ಚಲಿಸುತ್ತದೆ ಮತ್ತು ಪಕ್ಕೆಲುಬುಗಳು ಒಳಮುಖವಾಗಿ ಚಲಿಸಿ ಶ್ವಾಸಕೋಶಕ್ಕೆ ಲಭ್ಯವಿರುವ ಸ್ಥಳಾವಕಾಶವನ್ನು ಕಡಿಮೆ ಮಾಡುತ್ತವೆ ಶ್ವಾಸಕೋಶಗಳು ಸಂಕುಚನಗೊಂಡು ನಂತರ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಗಾಳಿಯನ್ನು ಹೊರಕ್ಕೆ ತಳ್ಳುತ್ತವೆ ಎಚ್ಚರಿಕೆ ಈ ಪ್ರಯೋಗವನ್ನು ನೀವು ನಿಮ್ಮ ಗುರುಗಳು ಅಥವಾ ಹಿರಿಯರ ಮೇಲ್ವಿಚಾರಣೆಯಲ್ಲಿ ಮಾಡಬೇಕು ಸುರಕ್ಷತೆಯ ದೃಷ್ಟಿಯಿಂದ ಕಟರ್ ಕತ್ತರಿ ಅಥವಾ ಲೈಟರ್ಗಳ ಬಳಕೆಯನ್ನು ಒಳಗೊಳ್ಳುವಂತಹ ಹಂತಗಳನ್ನು ಹಿರಿಯರೇ ಮಾಡಲಿ ಮಕ್ಕಳೇ ಇದನ್ನು ಪ್ರಯತ್ನಿಸಿ ಡಯಾಫ್ರಮ್ ಅನ್ನು ಒಳಗೆ ತಳ್ಳಲು ಪ್ರಯತ್ನಿಸಿ ಮತ್ತು ಬಲೂನ್ಗಳ ಗಾತ್ರದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ